ಓಕೆ, ನಾವು ಹಿಂದಿನ ವಿಡಿಯೋಗಳಲ್ಲಿ ಮೆಟಾಲಿಕ್ ಪ್ರಾಪರ್ಟೀಸ್ನ ನೋಡಿದ್ವು, ಹೌದಾ? ಯಾವ್ಯಾವ ಪ್ರಾಪರ್ಟೀಸ್ ನೋಡಿದಪ್ಪ? ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಮೆಟಾಲಿಕ್ ಕ್ಲಸ್ಟರ್, ಬಿಕಾಸ್ ದೇ ಹ್ಯಾವ್ ಅ ಶೈನಿ ಸರ್ಫೇಸ್ ಆ್ಯಂಡ್ ಹಾರ್ಡ್ನೆಸ್. ದೇ ಆರ್ ಹಾರ್ಡ್. ಮೇಲಿಯಬಿಲಿಟಿ, ಮೇಲಿಯಬಿಲಿಟಿ ಅಂದರೆ ದೇ ಕ್ಯಾನ್ ಮೆಟಲ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಥಿನ್ ಶೀಟ್ಸ್. ಓಕೆ, ನೆಕ್ಸ್ಟ್ ಒನ್ ಡಕ್ಟಿಲಿಟಿ. ಬೈ ದ್ಯಾಟ್ ಪ್ರಾಪರ್ಟಿ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವಯರ್ಸ್. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಸೋನರಸ್ ಪ್ರಾಪರ್ಟಿ. ದೇ ಕ್ಯಾನ್ ಮೇಕ್ ಅ ಸೌಂಡ್ ವಿತ್ ಹೆಲ್ಪ್ ಆಫ್ ವೆನ್ ಯು ಸ್ಟ್ರೈಕ್ ಆನ್ ಅ ಹಾರ್ಡ್ ಸರ್ಫೇಸ್. ನೆಕ್ಸ್ಟ್, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆ್ಯಂಡ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇವನ್ನೆಲ್ಲ ನೋಡಿದ್ವಿ. ಅಲ್ಲಿ ಒಂದಷ್ಟು ಏನು ಮಾತಾಡಿದ್ವಿ ನಾವು, ಒಂದಷ್ಟು ಎಕ್ಸೆಪ್ಷನಲ್ ಕೇಸಸ್ನ ಮಾತಾಡಿದ್ವಿ, ಹೌದಾ? ಹಿಂಗೂ ಅದಾವು, ಆದರೆ ಹಿಂಗೂ ಇರ್ತಾವೆ ಏನೋ ಅಂತ ಹೇಳಿದ್ವಿ. ಸೊ ಅಲ್ಲಿ ಅದರ ಪ್ರಕಾರ ಈ ವಿಡಿಯೋ ಒಳಗಡೆ ನಾವು ಎಕ್ಸೆಪ್ಷನಲ್ ಕೇಸಸ್ ಬಗ್ಗೆ ಅಷ್ಟೇ ಮಾತಾಡೋಣ. ಏನು ಎಕ್ಸೆಪ್ಷನಲ್ ಕೇಸಸ್ಸು? ಎಕ್ಸೆಪ್ಷನಲ್ ಕೇಸಸ್ ಕ್ಯಾರೆಕ್ಟರ್ಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಕ್ಯಾರೆಕ್ಟರ್ಸು ನಿಮ್ಗೆ ಕೊಟ್ಟಾರ. ಸೊ ಇಟ್ ಈಸ್ ಅಪೋಸಿಟ್ ಮೆಟಲ್ಸ್ ಕ್ಯಾರೆಕ್ಟರ್ಗೆ, ಜಸ್ಟ್ ಅಪೋಸಿಟ್ ಅದಾವೆ. ಸೊ ಅವನೇನು ಜಾಸ್ತಿ ಡಿಸ್ಕಷನ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಎಕ್ಸೆಪ್ಷನ್ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರತೀನಿ. ಸೊ ಆ್ಯಟ್ ರೂಮ್ ಟೆಂಪ್ರೇಚರ್, ಆ್ಯಟ್ ರೂಮ್ ಟೆಂಪ್ರೇಚರ್ ಮೆಟಲ್ಸ್ ಕ್ಯಾನ್ ಇನ್ ಬಿನ್ ಅ ಸಾಲಿಡ್ ಸ್ಟೇಟ್. ಮ್ಯಾಕ್ಸಿಮಮ್ಲಿ 99% ಮೆಟಲ್ಸ್ ಆರ್ ಇನ್ ಅ ಸಾಲಿಡ್ ಸ್ಟೇಟ್ ವೆನ್ ಯು ಕೀಪ್ ಇಟ್ ಇನ್ ಅ ರೂಮ್ ಟೆಂಪ್ರೇಚರ್. ರೂಮ್ ಟೆಂಪ್ರೇಚರ್ ಅಂದರೆ ನಾರ್ಮಲ್ ಟೆಂಪ್ರೇಚರ್ ಒಳಗಡೆ. ಮೆಟಲ್ಸು ಯಾವ ಶೇಪ್ ಒಳಗೆ, ಯಾವ ಸ್ಟೇಟ್ ಒಳಗೆ ಇರ್ತಾವೆ? ಕರ್ನಾಟಕ ಸ್ಟೇಟು, ಆಂಧ್ರ ಪ್ರದೇಶ ಸ್ಟೇಟ್ ಇರ್ತಾ? ಇಲ್ಲ, ಇಟ್ ಈಸ್ ಇನ್ ಅ ಸಾಲಿಡ್ ಸ್ಟೇಟ್. ಓಕೆ, ಹಂಗೆ ಬರೋದು, ಹಂಗೆ ಬರೋಕೆ ಹೋಗ್ಬಿಡ್ರಿ. ಮೆಟಲ್ಸ್ ಆರ್ ಇನ್ ಸಾಲಿಡ್ ಸ್ಟೇಟ್ ಇನ್ ಅ ರೂಮ್ ಟೆಂಪ್ರೇಚರ್. ಹಾಗಾದರೆ ಎಕ್ಸೆಪ್ಷನಲ್ ಕೇಸ್ ಏನು ಪಾಂಗಾರ ಅಂತ ನಾನು ಕೇಳ್ಬೋದು ನೀವು ವಾಪಸ್ಸು. ಸೊ ಎಕ್ಸೆಪ್ಷನಲ್ ಕೇಸ್ ಐತಿ, ರೂಮ್ ಟೆಂಪ್ರೇಚರ್ ಒಳಗಡೆ ಲಿಕ್ವಿಡ್ ಸ್ಟೇಟ್ ಒಳಗಿರುವಂಥ ಒಂದು ಮೆಟಲ್ ಐತಿ, ದಟ್ ಈಸ್ ಕಾಲ್ಡ್ ಮರ್ಕ್ಯೂರಿ. ಮರ್ಕ್ಯೂರಿ ಇಟ್ ಈಸ್ ಇನ್ ಅ ಲಿಕ್ವಿಡ್ ಸ್ಟೇಟ್ ಇನ್ ಅ ರೂಮ್ ಟೆಂಪ್ರೇಚರ್. ರೂಮ್ ಟೆಂಪ್ರೇಚರ್ ಒಳಗಡೆ ಲಿಕ್ವಿಡ್ ಸ್ಟೇಟ್ ಇರ್ತೈತಿ. ಸೊ ದ್ಯಾಟ್ ವಾಸ್ ವಾಟ್ ಎಕ್ಸೆಪ್ಷನಲ್ ಕೇಸ್. ಓಕೆ, ಮತ್ತೆ ಯಾವ ಎಕ್ಸೆಪ್ಷನ್ ಕೇಸ್ ಅಪ್ಪ? ಮೆಟಲ್ಸ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ನಾವು ಹೇಳಿದ್ವಲ್ಲ, ದೋಸ್ ಆರ್ ವೆರಿ ಹಾರ್ಡ್ ಅದು, ಆ್ಯಂಡ್ ದೇ ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಎಕ್ಸೆಪ್ಷನ್ ಕೇಸ್ ಏನೈತೆ ಇದ್ರಾಗ? ಎರಡು ಮೆಟಲ್ ಅದಾವ, ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್. ದೀಸ್ ಟೂ ಮೆಟಲ್ಸ್ ಆರ್ ಹ್ಯಾವಿಂಗ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್. ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಸ್ ಮಚ್ ಆ್ಯಸ್ ಆ್ಯಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್. ಎಷ್ಟರ ಮಟ್ಟಿಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಅದಾವಪ್ಪ ಅಂತಂದ್ರೆ, ನೀವು ಕೈಯಾಗಿ ಹಿಡಿದ ತಕ್ಷಣನೂ ಅದು ಕರಗೋಗ್ಬಿಡುತ್ತೆ. ಇಟ್ ಕ್ಯಾನ್ ಲೈಕ್ ಮೆಲ್ಟ್ ವೆನ್ ಯು ಕೀಪ್ ಇಟ್ ಇನ್ ಆನ್ ಅ ಹ್ಯಾಂಡ್. ಸೊ ದ್ಯಾಟ್ಸ್ ಅ ರೀಸನ್. ಸೊ ನೆಕ್ಸ್ಟ್ ಒನ್, ಮೆಟಲ್ಸ್ ಆರ್ ಲಸ್ಟರ್ ಅಂತ ಹೇಳಿದ್ವಿ. ಮೆಟಲ್ಸ್ ಆರ್ ಲಸ್ಟರ್ ಅಂದಿದ್ವಿ, ಆದರೆ ಇಲ್ಲೊಂದು ಎಕ್ಸೆಪ್ಷನ್ ಕೇಸ್ ಐತಿ. ನಾವೇನಂದಿದ್ವಿ, ಅವು ಮೆಟಲ್ಸ್ ಅಷ್ಟು ಲಸ್ಟರ್ ಅದಾವ ಅಂತ ಹೇಳಿದ್ವಿ. ಸೊ ಬಟ್ ಅಯೋಡಿನ್ ಏನಿದು, ದಿಸ್ ಒನ್ ಈಸ್ ಅ ನಾನ್ ಮೆಟಲ್. ದಿಸ್ ಒನ್ ಈಸ್ ಅ ನಾನ್ ಮೆಟಲ್ ಬಟ್ ಇಟ್ ಈಸ್ ಅ ಲಸ್ಟರ್. ಬಟ್ ಇಟ್ ಈಸ್ ಲಸ್ಟರ್, ಅನದರ್ ಎಕ್ಸೆಪ್ಷನ್ ಕೇಸ್. ಎಷ್ಟು ಎಕ್ಸೆಪ್ಷನ್? ಅದು ಮೂರು. ಒಂದು, ಮೆಟಲ್ಸ್ ಆರ್ ಏನು ಸಾಲಿಡ್ ಇನ್ ರೂಮ್ ಟೆಂಪ್ರೇಚರ್ ಇತ್ತ, ಆದರೂ ಒಂದು ಮೆಟಲು ರೂಮ್ ಟೆಂಪ್ರೇಚರ್ ಒಳಗೆ ಲಿಕ್ವಿಡ್ ಇರ್ತೈತಿ. ಯಾವುದದು? ಯಾವುದು? ಮರ್ಕ್ಯೂರಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನಂತ ಹೇಳಿದ್ವಿ, ಯಾವ್ದು ಹೇಳಿದ್ವಿ ನಾವು, ನೆನಪು ಹೋಯ್ತು ನನಗೆ ಸರ್, ಮತ್ತೆ ಹೇಳಬೇಡ್ರಿ. ಅದೇ ಅವಾದ ಒಣ್ಣೆದ್ದು, ಸಾರಿ. ಮೆಟಲ್ಸ್ ಯಾವ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ವಿ, ಅದು ಯಾವುದು? ಬಟ್ ಎರಡು ಮೆಟ್ಲದಾವ, ಗೇಲಿಯಮ್ ಆ್ಯಂಡ್ ಸೀಸಿಯಮ್ ಹ್ಯಾಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್ ಬಿಕಾಸ್ ದೇ ಕ್ಯಾನ್ ಮೆಲ್ಟ್ ಇಫ್ ಯು ಕೀಪ್ ಇಟ್ ಆನ್ ಯುವರ್ ಹ್ಯಾಂಡ್. ಓಕೆ, ನೆಕ್ಸ್ಟ್, ಕಾರ್ಬನ್ ಈಸ್ ನಾನ್ ಮೆಟಲ್. ಫಸ್ಟ್, ಇದೊಂದು ವೆರಿ ಇಂಪಾರ್ಟೆಂಟ್. ಕಾರ್ಬನ್ ಈಸ್ ನಾನ್ ಮೆಟಲ್ ಬಟ್ ಇಟ್ ಎಕ್ಸಿಸ್ಟ್ ಇನ್ ಅ ಡಿಫ್ರೆಂಟ್ ಫಾರ್ಮ್ಸ್. ಅಲೋಟ್ರೋಪಿ ಕೇಳಿದಾರಲ್ಲ, ಅಲೋಟ್ರೋಪಿ ಅಂದ್ರೇನು? ಕಾರ್ಬನ್ನಿನ ಬೇರೆ 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 ಟೈಪಿಗೆ ನಾವು ಅಲೋಟ್ರೋಪಿ ಅಂತ ಕರಿತೀವಿ. ಅವ ಟೈಪಿಗೆ ಇವಾಗ ಮಾತಾಡೋಣ. ಮೊದಲನೇದು ಡೈಮಂಡ್. ಡೈಮಂಡ್ ಈಸ್ ಅಲೋಟ್ರೋಪಿ ಆಫ್ ಕಾರ್ಬನ್. ಕಾರ್ಬನ್ನಿಂದ ಆದಂತಹ ಒಂದು ಬೈ ಪ್ರಾಡಕ್ಟ್ ಯಾವುದು? ಡೈಮಂಡ್. ಸೊ ಇಟ್ ಈಸ್ ನಾನ್ ಮೆಟಲ್, ಆಫ್ ಕೋರ್ಸ್ ಇದು ನಾನ್ ಮೆಟಲ್, ಬಟ್ ಇಟ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಆನ್ ಯೂನಿವರ್ಸ್. ಭೂಮಿ ಮೇಲೆ ಸಿಗುವಂತಹ, ಆನ್ ಅರ್ತ್, ನಾಟ್ ಯೂನಿವರ್ಸ್. ವಿಲ್ ಟಾಕ್ ಓನ್ಲಿ ಆನ್ ಅರ್ತ್, ಯೂನಿವರ್ಸ್ ಬೇಡ. ಓಕೆ, ಡೈಮಂಡ್ ಈಸ್ ನಾನ್ ಮೆಟಲ್. ಓಕೆ, ಬಟ್ ಇಟ್ ಈಸ್ ಹಾರ್ಡೆಸ್ಟ್ ಮೆಟೀರಿಯಲ್ ಆನ್ ದ ಅರ್ತ್. ನ್ಯಾಚುರಲಾಗಿ ಸಿಗುವಂಥ ಹಾರ್ಡೆಸ್ಟ್ ಮೆಟಲ್. ನಾವೇನಂದಿದ್ವಿ, ಮೆಟಲ್ಸ್ ಆರ್ ಹಾರ್ಡ್ ಅಂದಿದ್ವಿ, ಬಟ್ ನಾನ್ ಮೆಟಲ್ಸು ಹಾರ್ಡ್ ಇರೋಂಗಿಲ್ಲ ಅಂತ ಹೇಳಿದ್ವಿ. ಇದೊಂದು ಎಕ್ಸೆಪ್ಷನ್ ಕೇಸು. ಆ್ಯಂಡ್ ನೆಕ್ಸ್ಟು, ಮೆಟಲ್ಸ್ ಯಾವ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂದಿದ್ವಿ, ಅದಕ್ಕೊಂದು ಎಕ್ಸೆಪ್ಷನ್ ಕೇಸು ನಾನ್ ಮೆಟಲ್ ಒಳಗೆ ಐತಿ. ದ್ಯಾಟ್ ವಾಸ್ ಡೈಮಂಡ್. ಡೈಮಂಡ್ ಈಸ್ ಅ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂದಿದ್ವಿ ನಾವು. ಇಲ್ಲೊಂದು ಎಕ್ಸೆಪ್ಷನ್ ಐತಿ, ದ್ಯಾಟ್ ಗ್ರಾಫೈಟ್ ಈಸ್ ಆಲ್ಸೋ ನಾನ್ ಮೆಟಲ್ ಬಟ್ ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ದ್ಯಾಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗ್ರಾಫೈಟ್ ಈಸ್ ಅ ಅಲೋಟ್ರೋಪಿ ಆಫ್ ಕಾರ್ಬನ್ ಆ್ಯಂಡ್ ಇಟ್ ಈಸ್ ನಾನ್ ಮೆಟಲ್ ಬಟ್ ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ.
ಆ್ಯಂಡ್ ಲಾಸ್ಟ್ಲಿ ಅಲ್ಕಲಿ ಮೆಟಲ್ಸ್. ಅಲ್ಕಲಿ ನೀವು ಕೇಳಿದಾರಲ್ಲ ಅಲ್ಕಲಿ ಅಂದ್ರೇನು, ದ ಬೇಸ್ ಮಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಡಿಸಾಲ್ವ್ ಇನ್ ವಾಟರ್, ದೋಸ್ ಆರ್ ಕಾಲ್ಡ್ ಅಲ್ಕಲೀಸ್. ಹೌದಾ? ಸೊ ಲೈಕ್ ಲೀಥಿಯಮ್, ಅಲ್ಕಲಿ ಮೆಟಲಿವು ದ್ಯಾಟ್ ಲೈಕ್ ಲೀಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್ ಆರ್ ಸಾಫ್ಟ್. ನೋಡ್ರಪ್ಪ, ನಾವೇನಂದಿದ್ವಿ ಹಾರ್ಡ್ ಅಂತ ಅಂದಿದ್ವಿ ಮೆಟಲ್ಸ್, ಇಲ್ಲೂ ಸಾಫ್ಟ್ ಅದಾವು, ಇಲ್ಲೂ ಸಾಫ್ಟ್ ಅದಾವು. ಯಾವ್ಯಾವ ಸಾಫ್ಟ್ ಅವು? ಲೀಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್ ಆರ್ ಸಾಫ್ಟ್ ಆ್ಯಂಡ್ ಕ್ಯಾನ್ ಬಿ ಕಟ್ ವಿತ್ ಅ ನೈಫ್. ನೀವು ಚಾಕುಲಿ ಹಿಡ್ಕೊಂಡು ಹಿಂಗೆ ಕಟ್ ಮಾಡಿಬಿಟ್ರೂ ಸಾಕು, ಕಟ್ ಆಗ್ತಾವೆ. ಸೊ ದೀಸ್ ಆರ್ ದ ಎಕ್ಸೆಪ್ಷನಲ್ ಕೇಸಸ್ ಆಫ್ ಯುವರ್ ವಾಟ್ ಮೆಟಲ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ನೋಡೋಣ.